ನಮಸ್ಕಾರ. ಹಾಡುವುದರ ಬಗ್ಗೆ ಒಂದು ಚಿಂತನೆ. ಪಂಡಿತಾರಾಧ್ಯರ ಸಾಣೆಹಳ್ಳಿ ಪಂಡಿತಾರಾಧ್ಯರ ಬಸವಮಾರ್ಗ ಓದ್ತಾ ಇದ್ದೆ, ತುಂಬ ಖುಷಿಯಾಯಿತು. ಅದರಲ್ಲಿ ಅವ್ರು ಹೇಳ್ತಾರೆ, ಬಹಳಷ್ಟು ಜನಕ್ಕೆ ಹಾಡಲು ಅಭಿನಯಿಸಲು ಬರದೇ ಇರಬಹುದು, ಅಥವಾ ಇನ್ನಿತರರಿಗೆ ತುಂಬ ಚೆನ್ನಾಗಿ ಬಂದಿರಬಹುದು, ಅಂದರೆ ಕಲಿಯದೇನೂ ಸಹ ಬಂದಿರಬಹುದು, ತುಂಬ ಚೆನ್ನಾಗಿ ಹಾಡಬಹುದು, ಸುಶ್ರಾವ್ಯವಾಗಿ ಹಾಡಬಹುದು, ಅವರಿಗೆ ಹಾಡಿನ ಅಂದರೆ ಸಂಪೂರ್ಣ ಜ್ಞಾನ ಇಲ್ಲದೇ ಇರಬಹುದು ಅಂತ. ಆದರೆ ನಮ್ಮಂಥವ್ರು ಕೆಲವರು ಬಾತ್ರೂಮ್ ಸಿಂಗರ್ಸು ಸಹ ಇರ್ತೀವಿ, ಅಲ್ಲಿ ಹಾಡಲಿಕ್ಕಷ್ಟೇ ಸೀಮಿತವಾಗಿರ್ತೀವಿ ಅಂತ. ಇದು ಹಾಡೋದೇನೆಂದರೆ ನಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ, ಕೆಲವೊಂದು ಮನಸ್ಸಿನ ಒತ್ತಡವನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ನಮ್ಮ ಸಂಗೀತದಿಂದ ಆಗುವಂತಹ ಲಾಭಗಳು ನಮ್ಗೆ ಗೊತ್ತು. ಅದಕ್ಕೆ ಈ ವಚನ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ತಾಳಮಾನ ಸರಿಸವನರಿಯೇ ಓಜೆ ಪಜಾವಣೆಯ ಲೆಕ್ಕವನರಿಯೇ ಅಮೃತ ಗಣ ದೇವಗಣವನರಿಯೇ ಕೂಡಲ ಸಂಗಮ ದೇವಾನಿನಗೆ ಕೇಡಿಲ್ಲವಾಗಿ ಆನುವೊಲಿದಂತೆ ಹಾಡುವೆ ತಾಳಮಾನ ಸರಿಸವನರಿಯೇ. ಈ ಒಂದು ವಚನ ಬಸವಣ್ಣನವರದು ಎಷ್ಟು ಚೆನ್ನಾಗಿದೆ. ಬಸವಣ್ಣನವರೇ ಹೇಳುವಂತೆ ಅವ್ರು ಹೇಳ್ತಾರೆ, ಕೆಲವರಿಗೆ ತಾಳ ಸ್ವರ ವಿನ್ಯಾಸದ ಪರಿಚಯ, ಛಂದಸೇನದ ಅಮೃತಗಣ ದೇವಗಣಗಳ ಅರಿವು ಇಲ್ಲದೇ ಇರಬಹುದು, ಆದರೂ ಸಹ ನಿನಗೆ ಕೇಡಿಲ್ಲವಾಗಿ ಆನುವಲಿದಂತೆ ಹಾಡುವೆ ಎನ್ನುವಂತಹ ಮಾತುಗಳು ತುಂಬ ಚಿಂತನಾರ್ಹ. ಅಂದರೆ ಹಾಡುವಾಗ ತಾಳ ಲಯ ಇರಬೇಕೌದು, ಅದು ಇಲ್ಲದಿದ್ದರೂ ಸಹ ಹೃದಯಾಂತರ ಆಳದ ಒಂದು ಸದ್ಭಾವನೆ, ಭಕ್ತಿ ಅಂತ ಹೇಳ್ತೀವಲ್ಲ, ಅದು ಬಹಳ ಮುಖ್ಯ. ಭಕ್ತಿ, ಅದಕ್ಕೆ ಯಾಕೆ ಹಾಡ್ತೀವಿ ನಾವು? ಇತರರ ಪ್ರಶಂಸೆಗಾಗಿ ಅಲ್ಲ, ಆತ್ಮಾನಂದಕ್ಕಾಗಿ. ತಾಳ ಲಯ ಮಾಧುರ್ಯ ಇರಬಹುದು, ಇಲ್ಲದೇ ಇರಬಹುದು, ಹೇಗೇ ಆದರೂ ಸರಿ ಸಂಗೀತ ಪ್ರಿಯ ಶಿವನಿಗೆ ಅದು ಖಂಡಿತ ಸಲ್ಲತ್ತೆ ಅಂತ. ಯಾಕೆಂದರೆ ಈ ಒಂದು ಸಂಗೀತ ಕಲೆಗಳಿಂದ ವ್ಯಕ್ತಿಯ ಮನಸ್ಸು ಉಲ್ಲಸಿತವಾಗುತ್ತೆ, ಮನಸ್ಸು ವಿಕಸನಗೊಳ್ಳುತ್ತೆ, ಅದೇ ಬಹಳ ಮುಖ್ಯ. ಸುಸಂಸ್ಕೃತ ಜೀವನಕ್ಕೆ ಸಾಹಿತ್ಯ ಬೇಕು, ಸಂಗೀತ ಕಲೆಯ ಸ್ಪರ್ಶ ಸ್ವಲ್ಪವಾದರೂ ಇರಬೇಕು ಅಂತ. ಅದಕ್ಕೆ ಈ ಸಂಸ್ಕೃತದಲ್ಲಿನ ಸುಭಾಷಿತನ ಎಲ್ಲರೂ ಪ್ರತಿಯೊಬ್ಬರೂ ಹೇಳ್ತಾರೆ, ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶೂ ಉಚ್ಚವಿಷಾಣಹೀನ ಅಂತ. ಅಂದರೆ ಸಂಗೀತ ಸಾಹಿತ್ಯ ಕಲೆ ಇವುಗಳ ಒಲವು ಯಾರಿಗಿರಲ್ವಲ್ಲ, ಅಂತಹ ಮನುಷ್ಯ ಹೇಗೆ ಅಂದರೆ ಕೊಂಬು ಬಾಲ ಇಲ್ಲದ ಒಂದು ಪಶುವಿಗೆ ಸಮಾನ ಅಂತ ಹೇಳಿಬಿಟ್ಟು. ಇವುಗಳ ಒಲವಿದ್ದಾಗ ಮಾತ್ರ ಆ ವ್ಯಕ್ತಿಯ ಬದುಕು ಸುಸಂಸ್ಕೃತವಾಗುತ್ತೆ. ಪ್ರತಿಯೊಬ್ಬರವರ ಜೀವನದಲ್ಲಿ ಈ ಒಂದು ಸಾಹಿತ್ಯ ಸಂಗೀತ ಕಲೆಯನ್ನು ಹೇಗಾದರೂ ಅಳವಡಿಸ್ಕೋಬೇಕು, ಅದ್ರ ಕಡೆ ಒಲವಿರಬೇಕು, ಪ್ರೋತ್ಸಾಹ ಇರಬೇಕು ಅಂತ ಹೇಳಿಬಿಟ್ಟು ಈ ಒಂದು ವಚನ ಬಹಳ ಇಷ್ಟ ಆಯಿತು ನನಗೆ. ಅರ್ಥಪೂರ್ಣವಾಗಿದೆ, ನನಗೆ ತುಂಬ ಚೆನ್ನಾಗಿ ಅನುಗುಣವಾಗುತ್ತೆ ಅಂತ ಅದಕ್ಕೋಸ್ಕರ ಇದನ್ನು ಹೇಳಿದೆ. ಹಾಡ್ತಾ ಹಾಡ್ತಾರೆ ಆಗ ಉಳ್ತಾ ಉಳ್ತಾ ರೋಗ ಅಂತ ಹೇಳ್ತಾರಲ್ವ, ಹಾಡ್ತಾ ಹೋಗೋಣ. ಒಂದು ಸಾಧನೆ ಯಾವ ವಯಸ್ಸಿನಲ್ಲೂ ಸಹ ಸಾಧ್ಯವಿದೆ, ಈಗಲೂ ಸಹ ಕಲಿಯಬಹುದು, ಕಲಿಯುವ ಮನಸ್ಸು ಇರಬೇಕು. ಇಲ್ಲದೆ ಹೋದರೆ ಭಕ್ತಿಯಿಂದ ಎಲ್ಲವೂ ದೇವನಿಗೆ ಸಮರ್ಪಣೆ ಅಂತ ಹಾಡ್ತಾ ಹೋದರೆ ಮನಸ್ಸಿನಲ್ಲಿ ಈಗ ಸುತ್ತಮುತ್ತ ಇರುವಂತಹ ಸಾವು ನೋವುಗಳನ್ನು ನೋಡಿ ಈ ಕೋವಿಡ್ ಸೋಂಕಿನಿಂದ ಮನಸ್ಸು ಎಷ್ಟು ಬಾಧೆ ನೋವನ್ನ ಅನುಭವಿಸ್ತಾ ಇದೆ, ಭಯ ಆತಂಕ ಒತ್ತಡ ಎಲ್ಲವನ್ನು ಇದು ತೆಗೆದುಹಾಕಲು ಸಹಾಯ ಮಾಡುತ್ತೆ ಖಂಡಿತ. ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ, ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ, ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ, ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ,
ಕಲಶ ಕನ್ನಡಿ ಹಿಡಿದು ಅವಳ ಎದುರುಗೊಳ್ಳಿರೆ, ಕಲಶ ಕನ್ನಡಿ ಹಿಡಿದು ಅವಳ ಎದುರುಗೊಳ್ಳಿರೆ. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ, ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ. ನಡೆಮುಡಿಯ ಹಾಸಿ ಬೇಗ ಕರೆದು ತನ್ನಿರೆ, ಒಡನೆ ಹಸೆಗೆ ಕರೆದು ತಂದು ಪೂಜೆ ಮಾಡಿರೆ. ನಡೆಮುಡಿಯ ಹಾಸಿ ಬೇಗ ಕರೆದು ತನ್ನಿರೆ, ಒಡನೆ ಹಸೆಗೆ ಕರೆದು ತಂದು ಪೂಜೆ ಮಾಡಿರೆ. ಕಾಮಧೇನು ಬಂದಾಳೆಂದು ಸ್ತುತಿಯ ಮಾಡಿರೆ, ಕಾಮಧೇನು ಬಂದಾಳೆಂದು ಸ್ತುತಿಯ ಮಾಡಿರೆ. ಕಲಶ ಕನ್ನಡಿ ಹಿಡಿದು ಅವಳ ಎದುರುಗೊಳ್ಳಿರೆ, ಕಲಶ ಕನ್ನಡಿ ಹಿಡಿದು ಅವಳ ಎದುರುಗೊಳ್ಳಿರೆ. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ, ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ. ಮರುಗ ಮಲ್ಲಿಗೆ ಜಾಜಿ ಸಂಪಿಗೆ ಘಮಗಮಿಪ ಹೂಗಳನ್ನು ಪೂಜೆಗೈದು ವರವ ಬೇಡಿ ನಿರುತ ಧ್ಯಾನ ಮಾಡಿರೆ. ಮರುಗ ಮಲ್ಲಿಗೆ ಜಾಜಿ ಸಂಪಿಗೆ ಘಮಗಮಿಪ ಹೂಗಳನ್ನು ಪೂಜೆಗೈದು ವರವ ಬೇಡಿ ನಿರುತ ಧ್ಯಾನ ಮಾಡಿರೆ. ಕಲ್ಪ ವೃಕ್ಷ ಬಂದಾಳೆಂದು ಸ್ತುತಿಯ ಮಾಡಿರೆ, ಕಲ್ಪ ವೃಕ್ಷ ಬಂದಾಳೆಂದು ಸ್ತುತಿಯ ಮಾಡಿರೆ. ಕಲಶ ಕನ್ನಡಿ ಹಿಡಿದು ಅವಳ ಎದುರುಗೊಳ್ಳಿರೆ, ಕಲಶ ಕನ್ನಡಿ ಹಿಡಿದು ಅವಳ ಎದುರುಗೊಳ್ಳಿರೆ. ಭಾಗ್ಯಲಕ್ಷ್ಮಿ ಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ, ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ, ಬಾಗಿಲು ತೆರೆಯಿರೆ. ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ, ಬಾಗಿಲು ತೆರೆಯಿರೆ. ಸೌಭಾಗ್ಯಲಕ್ಷ್ಮಿ ಮನೆಗೆ ಬಂದಳು ಬಾಗಿಲು ತೆರೆಯಿರೆ, ಬಾಗಿಲು ತೆರೆಯಿರೆ, ಬಾಗಿಲು ತೆರೆಯಿರೆ.